ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಏಪ್ರಿಲ್ 15ರಿಂದ ಕಠಿಣ ನಿಯಮಗಳು ಜಾರಿಗೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಏಪ್ರಿಲ್ 15ರಿಂದ ಲಾಕ್ಡೌನ್ ಕಠಿಣವಾಗುತ್ತೆ. ಸುಖಾಸುಮ್ಮನೆ ಓಡಾಡೋರಿಗೆ ಕಾದಿದೆ ಮಾರಿ ಹಬ್ಬ. ಕೊರೋನಾ ಕಂಟ್ರೋಲ್ಗೆ ಮತ್ತಷ್ಟು ಕಠಿಣ ನಿಯಮಗಳು ಸಿದ್ಧವಾಗ್ತಾ ಇದೆ. ಈಗ ಅಡ್ಡಾಡ್ತಿರೋ ಹಾಗೇನಾದರೂ ಅಡ್ಡಾಡಿದ್ರೆ ಕೇಸ್ ಬೀಳುತ್ತೆ. ಪಾಸನ್ನು ದುರ್ಬಳಕೆ ಮಾಡಿಕೊಂಡ್ರೆ 7 ವರ್ಷ ಜೈಲು ಶಿಕ್ಷೆಗೆ ಪ್ಲ್ಯಾನ್ ಮಾಡಿದ್ದಾರೆ. ಹಾಲು, ತರಕಾರಿ, ದಿನಸಿ, ಮೆಡಿಸಿನ್, ಆಸ್ಪತ್ರೆ ಇದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಓಡಾಡೋ ಹಾಗಿಲ್ಲ. ಈಗಾಗಲೇ ಗಲ್ಲಿ ಗಲ್ಲಿಗಳನ್ನು ಬ್ಲಾಕ್ ಮಾಡಿದ್ದಾರೆ ಪೊಲೀಸರು. 14ರ ನಂತರ ಪೊಲೀಸರ ಕೈಗೆ ಲಾಠಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಲಾಕ್ಡೌನನ್ನು ಡಬಲ್ ಲಾಕ್ಡೌನ್ ಮಾಡಿ ಖಾಕಿ ಪ್ಲ್ಯಾನನ್ನು ಮಾಡಿಕೊಂಡಿದೆ. ಲಾಕ್ಡೌನನ್ನು ಡಬಲ್ ಲಾಕ್ಡೌನ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಪ್ಲ್ಯಾನ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಮಾರುತಿ ಅವರಿಂದ. ಮಾರುತಿ, ಲಾಕ್ಡೌನ್ ಅವಧಿಯಲ್ಲಿ ಬೆಂಗಳೂರು ಹೇಗಿತ್ತು, ಈಗ ಲಾಕ್ಡೌನ್ 2 15ನೇ ತಾರೀಕಿನ ನಂತರ ನಿಯಮಗಳು ಇನ್ನಷ್ಟು ಕಠಿಣವಾಗುತ್ತವೆ ಅಂತ, ಹಾಗಾದರೆ ಯಾವ ರೀತಿ ಇರ್ಬೋದು ನಿಯಮಗಳು ಏಪ್ರಿಲ್ 15ರ ನಂತರ? ಖಂಡಿತ ಅರವಿಂದ್, ಏನು ಈಗ ರಾಜ್ಯದಲ್ಲಿ ಲಾಕ್ಡೌನ್ ಇದೆ, ಈಗ ಸಿಂಗಲ್ ಲಾಕ್ಡೌನ್ ಆಗಿದೆ, ಈಗ ಅದನ್ನು ಡಬಲ್ ಲಾಕ್ಡೌನ್ ಆಗಿ ಮಾಡಬೇಕು ಅಂತ ಆಲೋಚನೆಗಳು ನಡೀತಿರುವಂಥದ್ದು. ಎಲ್ಲೆಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ ಆ ಜಾಗದಲ್ಲಿ ಡಬಲ್ ಲಾಕ್ಡೌನ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ನಡೀತಿದೆ. ಕಾರಣ ಇಷ್ಟೇ, ಏನು ಲಾಕ್ಡೌನ್ ಆಗಿದ್ದರೂ ಅನವಶ್ಯಕವಾಗಿ ವಾಹನ ಸಂಚಾರಗಳು ನಡೀತಿದೆ, ಜನಗಳ ಓಡಾಟ ನಡೀತಿದೆ. ಬಟ್ ಡಬಲ್ ಲಾಕ್ಡೌನ್ ಆದಾಗ ಯಾವುದೇ ಕಾರಣಕ್ಕೂ, ಏನು ಸೀಲ್ ಡೌನ್ ಅಂತ ಏನು ಕರೀತಿದ್ವಿ ಅದರ ಹಂತದಲ್ಲಿರುತ್ತೆ, ಯಾವುದೇ ಕಾರಣಕ್ಕೂ ಯಾರೂ ಮನೆಯಿಂದ ಹೊರಗೆ ಬರಬಾರ್ದು. ಮನೆಯಿಂದ ಒಬ್ಬ ವ್ಯಕ್ತಿ ಮಾತ್ರ ಮನೆಯಿಂದ ಹೊರಗೆ ಬರಬೇಕು, ಅದು ಕೇವಲ ಅಗತ್ಯ ವಸ್ತುಗಳನ್ನು ಖರೀದಿಗೆ ಮಾತ್ರ. ಅಂದರೆ ಏನು ಮೆಡಿಸನ್ಸ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹಾಲು ಹಣ್ಣು ಆಗಿರ್ಬೋದು, ಇದನ್ನು ಮಾತ್ರ ಖರೀದಿ ಮಾಡೋದಕ್ಕೆ ಒಂದು ಸಂದರ್ಭದಲ್ಲಿ ಹೊರ ಬರಬೇಕು. ಆ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಹೊರ ಬರೋಂಗಿಲ್ಲ, ಹೊರಗೆ ಬಂದರೆ ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮತ್ತು ಏನು ಗಾಡೀಲಿ ಬಂದರೆ ಗಾಡಿನ ಸೀಸ್ ಮಾಡ್ತಾರೆ. ಅನವಶ್ಯಕವಾಗಿ ಓಡಾಟ ಮಾಡೋರ ಮೇಲೆ ಈ ಕೇಸ್ನ ಬುಕ್ ಮಾಡಿ 7 ವರ್ಷ ಜೈಲಿಗೆ ಹಾಕುವಂಥ ಕೆಲಸನೂ ಸಹ ನಡೆಯುತ್ತೆ. ನಾನು ನಿಮಗೆ ಪಾದ್ರಾಯನ್ಪುರ ಜಾಗದಲ್ಲಿದ್ದೀನಿ, ಯಾಕೆಂದರೆ ಇಲ್ಲಿ ಸೀಲ್ ಡೌನ್ ಆಗಿರುವಂಥ ಸ್ಥಳ ಏನು ಜೆ ಜೆ ನಗರ ವಾರ್ಡ್ ಆಗಿರ್ಬೋದು, ಬಾಬಾಜಿ ನಗರ ಮತ್ತು ಪಾದ್ರಾಯನ್ಪುರ, ಈ 3 ವಾರ್ಡಲ್ಲಿ ಇವತ್ತು 2ನೇ ದಿನ ಸೀಲ್ ಡೌನ್ ಆಗಿರುವಂಥದ್ದು. ಸೀಲ್ ಡೌನ್ ಆಗಿದ್ರೂ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ ಜನಗಳನ್ನು ನಿಯಂತ್ರಣ ಮಾಡೋದಕ್ಕೆ. ಯಾಕಂದರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ರಸ್ತೆಗಿಳಿತಿರುವಂಥದ್ದು, ಅನವಶ್ಯಕವಾಗಿ ರಸ್ತೆಗೆ ಬರ್ತಿರುವಂಥದ್ದು, ಕುಂಟು ನೆಪ್ಪಗಳನ್ನ ಹೇಳಿಕೊಂಡು ರಸ್ತೆಗಿರುವಂಥದ್ದು, ಯಾವ ಕಾರಣಕ್ಕೆ ಇವರೆಲ್ಲ ಬರ್ತಿದ್ದಾರೆ ಅಂತ. ಬಟ್ ಸೀಲ್ ಡೌನ್ ಪರಿಸ್ಥಿತಿ ಇತ್ತು ಅಂದ್ರೂ ಲಾಕ್ಡೌನ್ ಆದಾಗ ನೋಡ್ಬೋದು ನಿಮಗೆ, ಇಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿ ಮುಚ್ಚಿದ್ರೂ ಗಾಡಿಗಳನ್ನ ಸಂದಿಲ್ ತೋರಿಸ್ಕೊಂಡು ಹೋಗುವಂಥ ಜನರು ಇಲ್ಲಿದ್ದಾರೆ. ಅಂದರೆ ಮನೇಲಿ ಇರಿ ಅಂತ ಅಂದ್ರೂ ಇರದೇ ಹೊರ ಬರ್ತಿರುವಂಥದ್ದು. ಇದು ಡಬಲ್ ಲಾಕ್ಡೌನ್ ಆದಾಗ ಈ ರೀತಿಯ ಪರಿಸ್ಥಿತಿಗಳು ಬಂದಾಗ ಕಣ್ಮುಂದೆ ಕಾಣಿಸ್ಕೊಂಡ್ರು ಪೊಲೀಸರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಬೇಕಾಗತ್ತೆ, ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೇಕಾಗತ್ತೆ. ಈ ಮಟ್ಟಕ್ಕೆ ಬೆಂಗಳೂರಿನ ತಗೊಂಡೋಗೋಕ್ಕೆ ಈಗಾಗಲೇ ಒಂದು ಮಟ್ಟದಲ್ಲಿ ಆಲೋಚನೆಗಳು ನಡೀತಿದೆ. ಯಾಕಂದರೆ ಕರೋನಾ ಸೋಂಕನ್ನು ತಡೆಗಟ್ಟೋದಕ್ಕೆ ಇರೋದು ಒಂದೇ ಒಂದು ಅಸ್ತ್ರ, ಸೋಷಿಯಲ್ ಡಿಸ್ಟೆನ್ಸು ಮತ್ತು ಮನೆಯಲ್ಲೇ ಇರಬೇಕು. ಆ ಕೆಲಸನ ಜನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಚಿಂತನೆಗಳನ್ನ ನಡೆಸ್ತಿದೆ. ಏನು 14ನೇ ತಾರೀಕು ಈ ಲಾಕ್ಡೌನ್ ಮುಗಿಯುತ್ತೆ, ಆ ನಂತರದಲ್ಲಿ ಡಬಲ್ ಲಾಕ್ಡೌನ್ಗೆ ಸಂಪೂರ್ಣವಾದಂತಹ ಆಲೋಚನೆಗಳು ಮತ್ತು ನಿಯಮಗಳನ್ನು ರೂಪಿಸೋದ್ರಲ್ಲಿ ಸರ್ಕಾರ ನಿರತ ಆಗಿದೆ ಅಂತಲೇ ಹೇಳ್ಬೋದು. ಅರವಿಂದ್, ಮೂರು ಏರಿಯಾಗಳನ್ನ ಈಗಾಗಲೇ ಸೀಲ್ ಡೌನ್ ಮಾಡಿದ್ದಾರೆ, ಇನ್ನಷ್ಟು ಹಾಟ್ಸ್ಪಾಟ್ ಏರಿಯಾಗಳನ್ನು ಸೀಲ್ ಡೌನ್ ಮಾಡ್ತೀವಿ ಅಂತಂದರೆ ಅದು ಯಾವ್ಯಾವ ಏರಿಯಾ ಮತ್ತು ಜನರು ಏನು ಮಾಡಬೇಕು, ಅವಾಗ ತುರ್ತು ಸೇವೆಗಳು ಬೇಕಾದರೆ ಮನೆಯಲ್ಲಿರ್ತಕ್ಕಂಥವ್ರು ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ BBMP ಏನಾದರೂ ಕ್ರಮ ತಗೊಂಡು ಮಾಹಿತಿಯನ್ನು ಕೊಡ್ಬೋದಾ ಅಂತ? ಖಂಡಿತ. ಯಾಕಂದರೆ ಏನು ಈಗಾಗಲೇ ಬೆಂಗಳೂರಲ್ಲಿ ಈಗ 2 ಏರಿಯಾಗಳನ್ನು ಸೀಲ್ ಡೌನ್ ಮಾಡಿದೆ ಮತ್ತು ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ರಸ್ತೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದೆ. ಜೊತೆಗೆ ಏನು ಪ್ರಶ್ನೆಯನ್ನು ಕೇಳಿದ್ರೆ ತುರ್ತು ಅಗತ್ಯ ಸೇವೆಗಳಿಗೆ ಏನು ಕ್ರಮ ಕೈಗೊಂಡಿದ್ದಾರೆ ಅಂತ, ತುರ್ತು ಸೇವೆಗಳು ಏನಾದ್ರು ಬೇಕು ಅಂದರೆ BBMPಯವರೇ ಅದಕ್ಕೆ ಒದಗಿಸುವಂಥ ಕೆಲಸಗಳನ್ನು ಮಾಡ್ತಿದೆ. ಮತ್ತು ಜನ ಏನಾದ್ರು ಎಮರ್ಜೆನ್ಸಿಯಾಗಿ ಈಚೆ ಬರಲೇಬೇಕು, ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂದರೆ ಅದಕ್ಕೆ ಪೊಲೀಸರ ಹೊಯ್ಸಳ ವಾಹನಗಳನ್ನು ಬಿಟ್ಟಿರುವಂಥದ್ದು, 273 ಹೊಯ್ಸಳ ವಾಹನಗಳನ್ನು ಏರಿಯಾ ವೈಸ್ ಅಂದರೆ ಪೊಲೀಸ್ ಸ್ಟೇಷನ್ ವೈಸು ಜನರ ಸೇವೆಗೋಸ್ಕರ, ಅಂದರೆ ಜನರು ಅನವಶ್ಯಕವಾಗಿ ಬರೋಗಿಲ್ಲ, ಈಗ ಅವ್ರ ಗಾಡಿಗಳಲ್ಲಿ ನಾನು ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಥವಾ ನಮ್ಮನೆಯವರು ಯಾರೋ ಆಸ್ಪತ್ರೆಯಲ್ಲಿದ್ದಾರೆ, ಈ ರೀಸನ್ಗಳು ಹೇಳ್ಕೊಂಡು ತುಂಬ ಜನ ರಸ್ತೆಗೆ ಇಳಿತಿದ್ದಾರೆ. ಆ ರೀತಿ ಇರೋದಿಲ್ಲ. ನೀವು ಎಮರ್ಜೆನ್ಸಿ ಇತ್ತು ಅಂದರೆ ನಿಮ್ಮ ಗಾಡಿಯೆಲ್ಲ ನಾವು ಹೊಯ್ಸಳದಲ್ಲೇ ಕರ್ಕೊಂಡು ಹೋಗಿ ಹೊಯ್ಸಳ ವಾಹನನ ಬಳಸ್ಕೊಂಡು ಈ ರೀತಿ ಒಂದು ಹೊಯ್ಸಳವನ್ನು ಎಮರ್ಜೆನ್ಸಿಗೋಸ್ಕರ ಬಳಸೋದಕ್ಕೆ, ಜನರ ಸೇವೆಗೆ ಬಳಸೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಮುಂದಾಗಿರುವಂಥದ್ದು. BBMPಯವರು ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡೋದಕ್ಕೆ, ಅಂದರೆ ಏರಿಯಾ ವೈಸ್
ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡೋದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿರುವಂಥದ್ದು, ಎಲ್ಲೆಲ್ಲಿ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡೋದಕ್ಕೆ ಆಲೋಚನೆ ನಡೆಸಿದ್ದಾರೆ, ಎಲ್ಲೆಲ್ಲಿ ಬೆಂಗಳೂರಲ್ಲಿ ಸೂಕ್ಷ್ಮ ಪ್ರದೇಶಗಳಿವೆ, ಉದಾಹರಣೆಗೆ ಈ ಪಾದರಾಯನಪುರ ಆಗಿರ್ಬೋದು ಅಥವಾ ಜೆ ಜೆ ನಗರ ಆಗಿರ್ಬೋದು, ಇನ್ನೊಂದು ಭಾಗದಲ್ಲಿ ಏನು ಬೆಂಗಳೂರು ದಕ್ಷಿಣ ಭಾಗದಲ್ಲಿ 15 ಹೆಚ್ಚು ಸೋಂಕಿತರಿದ್ದಾರೆ ಆ ಭಾಗಗಳಾಗಿರ್ಬೋದು, ಅಥವಾ ಬೆಂಗಳೂರು ಪೂರ್ವ ವಲಯದಲ್ಲಿ 12 ಜನ ಸೋಂಕಿತರಿದ್ದಾರೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಈ ಭಾಗದಲ್ಲಾಗಿರ್ಬೋದು. ಇಂಥ ಜಾಗಗಳಲ್ಲಿ ಬಿಬಿಎಂಪಿಯವರು ಅಗತ್ಯ ವಸ್ತುಗಳ ಪೂರೈಕೆಗೆ ಸಕಲ ಸಿದ್ಧತೆಗಳು ಮಾಡಿಕೊಂಡಿದೆ, ಮತ್ತೆ ಹೊರ ಬರಲೇಬೇಕು ಅಂದ್ರೆ ಪೊಲೀಸರ ವಾಹನನ ಬಳಸ್ಕೋಬೇಕಾಗುತ್ತೆ, ವಯಸ್ಸಳದಲ್ಲೇ ಈಚೆ ಬರಬೇಕಾಗುತ್ತೆ, ಅದಕ್ಕೆ ವ್ಯಾಲಿಡ್ ರೀಸನ್ ಇರಬೇಕಾಗುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ, ಧನ್ಯವಾದ.